श्री गणेशाय नमः, श्री गुरुभ्यो नमः, श्री सरस्वत्यै नमः, श्रीमात्रे नमः। भजे श्रीचक्रमध्यस्थां दक्षिणोत्तरयोः सदां श्यामावार्तालिसंसेव्यां भवानीं ललिताम्बिकां। ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ 393ನೆಯ ಶ್ರೀನಾಮದಿಂದ 396ನೆಯ ಶ್ರೀನಾಮ ಪ್ರಭಾವತಿ, ಪ್ರಭಾರೂಪ, ಪ್ರಸಿದ್ಧ, ಪರಮೇಶ್ವರಿ, ಈ ನಾಲ್ಕು ಶ್ರೀನಾಮಗಳನ್ನು ಒಂದು ವಿಶೇಷವಾದ ಚಿಂತನೆಯೊಂದಿಗೆ ತಿಳಿಯುವ ಪ್ರಯತ್ನ ಮಾಡಿದ್ದೆವು. ಈಗ 397ನೆಯ ಶ್ರೀನಾಮದಿಂದ 402ನೆಯ ಶ್ರೀನಾಮದವರೆಗೆ ಮತ್ತೊಂದು ವಿಶೇಷವಾದ ಸೃಷ್ಟಿಯ ರಹಸ್ಯವನ್ನು ವಾಗ್ದೇವತೆಗಳು ಈ ಆರು ಶ್ರೀನಾಮಗಳಲ್ಲಿ ಅಡಕ ಮಾಡಿಟ್ಟಿದ್ದಾರೆ. ಮೂಲ ಪ್ರಕೃತಿ ಅವ್ಯಕ್ತ ವ್ಯಕ್ತಾವ್ಯಕ್ತ ಸ್ವರೂಪಿಣಿ ವ್ಯಾಪಿನಿ ವಿವಿಧಾಕಾರ ವಿದ್ಯಾವಿದ್ಯಾಸ್ವರೂಪಿಣಿ. ಈ ಆರು ಶ್ರೀನಾಮಗಳು ಸೇರಿ ವಿಶ್ವ ನಿರ್ಮಾಣ ವಿಜ್ಞಾನವನ್ನು ಹೇಳುತ್ತಿದೆ ಅಂತ. ಏಕೆಂದರೆ ನಮಗೆ ಕಾಣುತ್ತಿರುವುದೇ ಈ ಪ್ರಪಂಚ, ಸ್ಥೂಲವಾಗಿರುವಂಥ ವಿಶ್ವ. ಈ ಪ್ರಪಂಚದ ಮೂಲವನ್ನು ಚಿಂತನೆ ಮಾಡಿದರೆ ಆ ವಿಶ್ವದ ನಿರ್ಮಾತೃವಾದ ಪರಬ್ರಹ್ಮನ್ ಬಗ್ಗೆ ತಿಳಿಯುತ್ತೆ ಅಂತ. ಈಗ ಓಡುತ್ತಿರುವ ಬಸ್ಸನ್ನು ಕಂಡರೆ, ವಾಹನವನ್ನು ಕಂಡರೆ ಒಳಗಡೆ ಒಬ್ಬ ಚಾಲಕನಿದ್ದಾನೆ ಅಂತ ಹೇಳಿ ಸಹಜವಾಗಿ ಅರ್ಥವಾಗಿಬಿಡುತ್ತೆ. ಅದನ್ನೇನು ವಿಶ್ಲೇಷಣೆ ಮಾಡಿ ಬಿಡಿಸಿ ಹೇಳಬೇಕಾಗಿಲ್ಲ. ಹೇಗೋ ಹಾಗೆ ವಿಶ್ವ ನಿರ್ಮಾಣದ ಹಿಂದೆ ವಿಶ್ವನಾಥನೊಬ್ಬನಿದ್ದಾನೆ ಅಥವಾ ವಿಶ್ವಮಾತೆಯಾದ ಶ್ರೀ ಲಲಿತೆ ಇದ್ದಾಳೆ ಅನ್ನುವಂಥದ್ದೇ ತಾತ್ಪರ್ಯ. ಇನ್ನು ಈ ನಾಮದ ಅರ್ಥವನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಮೂಲ ಪ್ರಕೃತಿ, ಮೂಲ ಅಂದರೆ ಆಧಾರ, ಬೇರು ಅಂತ, ಎಲ್ಲಕ್ಕೂ ಕಾರಣವಾಗಿರುವಂಥದ್ದು ಅಂತ. ಪ್ರಕೃತಿ ಅಂದರೆ ಪ್ರಕೃಷ್ಟವಾದ ಕೃತಿ ಅಂತ ಅರ್ಥ. ಯಾವುದು ಪ್ರಕೃಷ್ಟವಾದ ಕೃತಿ? ಪರಮಾತ್ಮನಿಂದ ಸೃಷ್ಟಿಯಾದ ಈ ವಿಶ್ವವೇ ಪ್ರಕೃಷ್ಟವಾದಂಥ ಪ್ರಸಿದ್ಧವಾದಂಥ ಕೃತಿ ಅಂತ. ಹೀಗಾಗಿ ಈ ಕೃತಿ ಅಂದರೆ ವಿಶ್ವ ನಿರ್ಮಾಣ ಮಾಡುವುದಕ್ಕಿಂತಲೂ ಮುಂಚೆ ಯಾರಿದ್ದರೋ ಅದು ಪ್ರಕೃತಿ ಅಂತ, ಪ್ರಕೃಷ್ಟವಾದ ಕೃತಿಯನ್ನು ಮಾಡಿದವರು ಅಂತ. ಹೀಗಾಗಿ ಒಟ್ಟಾರೆ ಅರ್ಥ ಏನಪ್ಪ ಅಂದರೆ ಆದಿಕಾರಣಳು ಅನ್ನುವಂಥದ್ದೇ ಇದರ ತಾತ್ಪರ್ಯ ಅಂತ. ಒಂದು ಉದಾಹರಣೆಯನ್ನು ಗಮನಿಸಿ. ಮಡಿಕೆಗೆ ನಿಮಿತ್ತ ಕಾರಣ ಕುಂಬಾರನಾಗ್ತಾನೆ, ಉಪಾದಾನ ಕಾರಣ ಮಣ್ಣಾಗತ್ತೆ. ಆದರೆ ಈ ವಿಶ್ವವೆಂಬ ಮಡಿಕೆಗೆ ಅಮ್ಮನೇ ನಿಮಿತ್ತ ಕಾರಣಳು, ಅವಳೇ ಕುಂಬಾರಳು, ಮತ್ತೆ ಅಮ್ಮನೇ ಉಪಾದಾನ ಅಂದರೆ ವಿಶ್ವ ನಿರ್ಮಾಣಕ್ಕೆ ಬೇಕಾದ ಎಲ್ಲ ವಸ್ತುಗಳು ಸಾಮಗ್ರಿಗಳು ಅವಳೇ ಆಗಿದ್ದಾಳೆ. ಯಾಕೆ ಅಂದರೆ ಅಮ್ಮನನ್ನು ಬಿಟ್ಟರೆ ಮತ್ತೊಂದು ವಸ್ತು ಹೊರಗಡೆ ಎದ್ದು ಯಾವುದು ಇಲ್ಲ ಅಂತ. ಹಾಗಾಗಿ ಕುಂಬಾರಳೂ ಅವಳೇ, ಮಣ್ಣು ಅವಳೇ, ಮತ್ತು ನಿರ್ಮಾಣವಾದ ವಿಶ್ವವು ಅವಳೇ. ಮತ್ತೊಂದು ಅರ್ಥದಲ್ಲಿ ಹೇಳ್ತಾರೆ, ಪ್ರಕಾಶ ವಿಮರ್ಶಾರೂಪಳಾದ ಅಮ್ಮ ಅಕಾರದಿಂದ ಆರಂಭಗೊಂಡು ಹಕಾರದ ತನಕ ಇರುವ ಎಲ್ಲ ವರ್ಣಗಳ ಅಕ್ಷರಗಳ ಮೂಲ ಪ್ರಕೃತಿ ಅಮ್ಮ ಅಂತ ಹೇಳಿ ಅಂತ. ಇನ್ನು ಸಾಂಖ್ಯರು ಹೇಳ್ತಾರೆ, ಯಾವುದು ಯಾವಾಗಲೂ ಕಾರಣವಾಗಿಯೇ ಇರುತ್ತೋ, ಕಾರ್ಯ ಆಗುವುದೇ ಇಲ್ಲವೋ, ಅದೇ ಮೂಲ ಪ್ರಕೃತಿ ಅಂತ ಹೇಳಿ. ಇದು ಅಷ್ಟು ಒಪ್ಪಲಿಕ್ಕೆ ಸಾಧ್ಯವಿಲ್ಲದ ಮಾತು. ವೇದಾಂತ ಜ್ಞಾನ ಹೇಳುವುದು ಏನಪ್ಪ ಅಂದರೆ, ಆ ಪರಬ್ರಹ್ಮನ್ ಸೃಷ್ಟಿ ಮಾಡಬೇಕೆಂಬ ಸಂಕಲ್ಪ ಅವನಿಗೆ ಬರುತ್ತಿದ್ದಾಗಿಯೇ ಅವನು ಶಕ್ತಿಯಿಂದ ವ್ಯಕ್ತನಾದನಲ್ಲ, ಆ ಪ್ರಪ್ರಥಮ ಹಂತವನ್ನು, ಆ ಪ್ರಪ್ರಥಮ ಅಭಿವ್ಯಕ್ತಿಯನ್ನು ಮೂಲ ಪ್ರಕೃತಿ ಅಂತ ಹೇಳಿ ಕರೆದರು ಅಂತ. ಈ ಮೂಲ ಪ್ರಕೃತಿಯನ್ನು ತ್ರಿಗುಣಾತ್ಮಕಳು ಅಂತ ಹೇಳಿ ಕರೆದಿದ್ದಾರೆ. ಯಾವಾಗ ಗುಣವನ್ನು ಹೇಳುತ್ತೇವೆಯೋ ಆಗ ಅವಳು ಅವಯವಗಳಿಂದ ಕೂಡಿರುತ್ತಾಳೆ ಎನ್ನುವಂಥದ್ದು ಅರ್ಥ. ಈ ಮೂಲ ಪ್ರಕೃತಿಯನ್ನು ಕೂಡಿಕೊಂಡಂತಹ ಪರಮಾತ್ಮನು
ಸೃಷ್ಟಿ ಕಾರ್ಯವನ್ನು ಹೇಗೆ ಆರಂಭ ಮಾಡಿದ ಅನ್ನುವಂಥದ್ದು ತೈತ್ತರಿಯ ಉಪನಿಷತ್ತು ತುಂಬ ಸುಂದರವಾಗಿ ವಿವರಣೆಯನ್ನು ಕೊಟ್ಟಿದೆ. ಆತ್ಮನಃ ಆಕಾಶ ಸಂಭೂತ, ಆಕಾಶಾದ್ವಾಯು, ವಾಯೋರಗ್ನಿ, ಅಗ್ನೇರಾಪ, ಅಭ್ಯ ಪೃಥಿವಿ, ಪೃಥಿವ್ಯಾ ಓಷಧಯ, ಓಷಧೇಭ್ಯೋನ್ನಂ, ಅನ್ನಾತ್ ಪುರುಷ, ಸವಾ ಏಷ ಪುರುಷೋನ್ನರಸಮಯ, ತಸ್ಯೇದಮೇವ ಶಿರಃ. ಹೀಗೆ ವರ್ಣನೆಯನ್ನು ಮಾಡ್ತಾ ಹೋಗುತ್ತೆ. ಪರಮಾತ್ಮನಿಂದ ಪ್ರಪ್ರಥಮವಾಗಿ ಬಂದದ್ದು ಆಕಾಶ ಅಂತ. ಆಕಾಶದಿಂದ ವಾಯು ಬಂತು, ವಾಯುವಿನಿಂದ ಅಗ್ನಿ ಬಂತು, ಅಗ್ನಿಯಿಂದ ನೀರು ಬಂತು, ನೀರಿನಿಂದ ಭೂಮಿ ಬಂತು, ಈ ಭೂಮಿಯಲ್ಲಿ ಧಾನ್ಯ ಸಸ್ಯಾದಿಗಳು ಬೆಳೆಯಿತು, ಇದನ್ನು ಆಹಾರವಾಗಿ ಮನುಷ್ಯ ತಿಂದ, ಆ ತಿಂದ ಮನುಷ್ಯನ ಆಹಾರ ಅವನಲ್ಲಿ ರಸವಾಗಿ ಪರಿವರ್ತನೆಯಾಯಿತು. ಮತ್ತೆ ಈ ಸೃಷ್ಟಿಯ ಚಕ್ರ ಇದೇ ರೀತಿಯಾಗಿ ಮರಳಿ ನಮ್ಮಲ್ಲಿ ಹೇಗೆ ಅನ್ವಯವಾಗುತ್ತೆ ಎನ್ನುವುದನ್ನು ಗಮನಿಸಬೇಕು. ಅನ್ನವು ಬಾಯಿಯ ಮೂಲಕ ಹೋಗುತ್ತೆ, ನಮ್ಮ ಶರೀರದಲ್ಲಿ ಎಲ್ಲೆಲ್ಲಿ ಖಾಲಿ ಜಾಗ ಇದೆಯೋ ಅದನ್ನೆಲ್ಲ ಘಟಾಕಾಶ ಅಂತ ಹೇಳಿ ಕರೆದಿದ್ದಾರೆ. ಹೊರಗಡೆ ಇರುವಂಥದ್ದೆಲ್ಲ ಮಹಾಕಾಶ, ಶರೀರದ ಒಳಗಡೆ ಎಲ್ಲೆಲ್ಲಿ ಖಾಲಿ ಜಾಗಗಳು ಇದೆಯೋ ಅದೆಲ್ಲ ಘಟಾಕಾಶ ಅಂತ ಅನ್ನಿಸ್ಕೊಳ್ಳುತ್ತೆ. ಆ ಅನ್ನ ಆಕಾಶದ ಮೂಲಕ ವಾಯುವಿನ ಸಹಾಯದಿಂದ ಜಠರಾಗ್ನಿಗೆ ಹೋಗುತ್ತೆ. ನೋಡಿ, ಈಗಾಗಲೇ ಮೂರು ತತ್ವ ಬಂತು, ಆಕಾಶ, ವಾಯು, ಅಗ್ನಿ ಅಂತ. ಆಮೇಲೆ ಈ ಅಗ್ನಿಯ ಸಹಾಯದಿಂದ ಪಚನವಾದ ಆಹಾರ ರಸವಾಗಿ, ರಕ್ತವಾಗಿ, ಜಲತತ್ವವಾಗಿ, ಶಕ್ತಿಯಾಗಿ, ಭೂತತ್ವವಾದಂತಹ ಮಾಂಸಮಯವಾದಂತಹ ಸ್ಥೂಲ ಶರೀರವನ್ನು ವ್ಯಾಪಿಸಿತು. ದೇಹಕ್ಕೆಲ್ಲ ಶಕ್ತಿ ಬರುವುದೇ ಅದರಿಂದ ಅಂತ. ಮತ್ತೆ ಸಂತಾನೋತ್ಪತ್ತಿಗೆ ಬೇಕಾದ ವೀರ್ಯವೋ ಅಂಡಾಣುವೋ ಉತ್ಪತ್ತಿಯಾಗುವಂಥದ್ದು ಅದರಿಂದಲೇ, ಅದೇ ಬೀಜದೆಸೆ ಅಂತ. ಅದು ಕಾರ್ಯಕಾರಣ ಸಂಯೋಗದಿಂದ ಮತ್ತೊಂದು ಜೀವಿಯ ಹುಟ್ಟಿಗೆ ಕಾರಣವಾಗುತ್ತೆ. ಈಗ ಹೇಳಿ, ಈ ಸಂತಾನವಾಗಿ ನಮ್ಮಂತಹವರು ಎಷ್ಟು ಕೋಟಿ ಕೋಟಿ ಇದ್ದೇವಿಯೋ ಈ ಪ್ರಪಂಚದಲ್ಲಿ ಗೊತ್ತಿಲ್ಲ. ಈ ಎಲ್ಲ ಜೀವರಾಶಿಗಳ, ಪ್ರಾಣಿ ಕೋಟಿಗಳ ಮೂಲ ಯಾರು ಅಂದರೆ ಪರಮಾತ್ಮನ ಮಾಯಾಸ್ವರೂಪಳಾದ ಮೂಲ ಪ್ರಕೃತಿ ಶ್ರೀಮಾತೆ ಅಂತ. 398ನೆಯ ಲಲಿತೆಯ ಶ್ರೀನಾಮ ಅವ್ಯಕ್ತ. ಹಿಂದೆ ಹೇಳಿದ ನಾಮದ ಮೂಲ ಪ್ರಕೃತಿಯು ವಿಶ್ವಕ್ಕೆಲ್ಲ ಮೂಲವಾಗಿದ್ದರೂ, ಆಧಾರವಾಗಿದ್ದರೂ ಅವಳು ಮಾತ್ರ ನಮ್ಮ ಚರ್ಮಚಕ್ಷುವಿಗೆ ಕಾಣುತ್ತಿಲ್ಲ. ಆದ್ದರಿಂದ ಶ್ರೀಮಾತೆ ಅವ್ಯಕ್ತ. ಅದನ್ನು ಹೇಳ್ತಾರೆ, ಬ್ರಹ್ಮೈವ ವಾ ಅವ್ಯಕ್ತ ಪದೇನ ಉಚ್ಯತೆ ಅಂತ. ಉದಾಹರಣೆಯನ್ನು ಗಮನಿಸಿ, ಬೃಹದಾಕಾರವಾಗಿ ಬೆಳೆದಂತಹ ಮರ ನಮಗೆ ಕಾಣ್ತಾ ಇದೆ, ಆದರೆ ಆ ಮರ ಬರಲಿಕ್ಕೆ ಮೂಲವಾದ ಬೀಜ ನಮಗೆ ಕಾಣ್ತಾ ಇಲ್ಲ, ಬೇರುಗಳು ಕಾಣ್ತಾ ಇಲ್ಲ. ಆದರೆ ಮೊದಲು ಆ ಬೀಜದಲ್ಲಿ ಆ ಬೃಹತ್ ಮರ ಎಲ್ಲಿತ್ತು, ಹೇಗಿತ್ತು ಅಂದರೆ ಅವ್ಯಕ್ತವಾಗಿತ್ತು, ಕಣ್ಣಿಗೆ ಕಾಣದ ಸ್ಥಿತಿಯಲ್ಲಿ ಇತ್ತು. ಈಗ ಕಾರ್ಯಕಾರಣ ಸಂಯೋಗದಿಂದ ಮರ ಪೃಥಕ್ಕಾಗಿ ನೋಡುವಂತಾಯಿತು. ಹಾಗೆಯೇ ಅಮ್ಮ ನಾಮರೂಪಾತ್ಮಕವಾದಂಥ ಈ ವಿಶ್ವವು ವ್ಯಕ್ತವಾಗುವ ಮೊದಲು ಪರಮಾತ್ಮನಲ್ಲಿ ಬೀಜದೆಸೆಯಂತೆ ಇದ್ದಳು. ಅದೇ ಅವ್ಯಕ್ತಾಸ್ಥಿತಿ, ಕಣ್ಣಿಗೆ ಕಾಣದ ಸ್ಥಿತಿಯಾಗಿ ಇದ್ದಳು. ಹೀಗಾಗಿ ಈಕೆಯನ್ನ ಮಾಯಾ ಅಂತ ಹೇಳಿ ಕರೆದಿದ್ದಾರೆ, ಅಥವಾ ಈಶ್ವರನ ಶಕ್ತಿ ಅಂತಲೂ ಕರೆದಿದ್ದಾರೆ. ಆ ಪರಮಾತ್ಮನ ಸಂಕಲ್ಪ ಮಾತ್ರದಿಂದ ಈ ವಿಶ್ವವನ್ನು ಸೃಷ್ಟಿ ಮಾಡಿದವಳು ಅಂತ. ಮತ್ತೊಂದು ಅರ್ಥದಲ್ಲಿ ಶುದ್ಧ ಚೈತನ್ಯಕ್ಕೂ ಅವ್ಯಕ್ತ ಅನ್ನುವ ಹೆಸರನ್ನು ಹೇಳಿದ್ದಾರೆ. ಆದ್ದರಿಂದ ಚೈತನ್ಯ ಸ್ವರೂಪಳಾದಂಥ ಶ್ರೀಮಾತೆ ಅವ್ಯಕ್ತ. 399ನೆಯ ಲಲಿತೆಯ ಶ್ರೀನಾಮ ವ್ಯಕ್ತಾವ್ಯಕ್ತ ಸ್ವರೂಪಿಣಿ. ಕಣ್ಣಿಗೆ ಕಾಣುವಂತೆ ಇರುವವಳು ಅವಳೇ, ಕಣ್ಣಿಗೆ ಕಾಣದಂತೆ ಇರುವವಳು ಅವಳೇ ಆಗಿದ್ದಾಳೆ. ಅರೆ, ಇದೊಂದು ಸ್ವಲ್ಪ ಗೊಂದಲವಾಗಿ ಬಿಡುತ್ತಲ್ಲ.
ಹಿಂದೆ ಅವ್ಯಕ್ತ ಅಂತ ಹೇಳಿಯೇ ಮುಂದಿನ ನಾಮದಲ್ಲಿ ಕಣ್ಣಿಗೆ ಕಾಣ್ತಾ ಇದ್ದಾಳೆ ಮತ್ತೆ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತ ಎರಡನ್ನೂ ಹೇಳ್ತಾ ಇದ್ದರೆ ಯಾವುದು ಸರಿ ಅಂತ ತಿಳಿಯಬೇಕು ಅನ್ನುವಂಥದ್ದು ಗೊಂದಲ. ಸರಿ, ಅದನ್ನು ಈಗ ನೋಡೋಣ. ವ್ಯಕ್ತ ಅಂತಂದರೆ ಕಾರ್ಯ ಅಂತ ಅರ್ಥ, ಮತ್ತು ನಮ್ಮ ಅನುಭವಕ್ಕೆ ಬರುವುದು ಅಂತ ಅರ್ಥ. ಅದೇ ಈ ಪ್ರಪಂಚ. ಈ ವಿಶ್ವದ ರೂಪದಿಂದ ಶ್ರೀಮಾತೆ ವ್ಯಕ್ತಳಾಗಿದ್ದಾಳೆ. ಕಾಣುತ್ತಿರುವ ವಿಶ್ವ ವ್ಯಕ್ತ ಸ್ವರೂಪಳಾದ ಅಮ್ಮನ ಶರೀರ ಅಂತ ತಿಳಿಯಬಹುದು. ಅವ್ಯಕ್ತ ಅಂತಂದರೆ ಕಾರಣ. ಈ ಕಾಣುತ್ತಿರುವ ಪ್ರಪಂಚಕ್ಕೆ ಕಾರಣವಾಗಿ, ಆಧಾರವಾಗಿ, ಕರ್ತೃವಾಗಿ ಅವಳು ಅವ್ಯಕ್ತಳಾಗಿದ್ದಾಳೆ. ಅದಕ್ಕೆ ಉದಾಹರಣೆಯನ್ನು ಗಮನಿಸಿದರೆ ನಿಮಗೆ ಅರ್ಥವಾಗುತ್ತೆ. ವಿದ್ಯುತ್ ಹಾಗೂ ವಿದ್ಯುತ್ ಉಪಕರಣಗಳು ಕೆಲಸ ಮಾಡುವುದನ್ನು ಗಮನಿಸಿದರೆ ನಿಮಗೆ ಅರ್ಥವಾಗುತ್ತೆ. ವಿದ್ಯುತ್ ಅವ್ಯಕ್ತ, ಕಾಣುವುದಿಲ್ಲ. ಆದರೆ ಆ ವಿದ್ಯುತ್ ಇಲ್ಲದೇ ಹೋದರೆ ಉಪಕರಣಗಳು ಯಾವುದು ಕೆಲಸ ಮಾಡೋದಿಲ್ಲ. ಹೀಗಾಗಿ ವಿದ್ಯುತ್ ಉಪಕರಣಗಳು ಕೆಲಸ ಮಾಡುತ್ತಿದೆ ಅಂತಂದರೆ ಅದರ ಹಿಂದೆ ಕಾಣದ ವಿದ್ಯುತ್ ಇದೆ ಅನ್ನುವಂಥದ್ದು ನಮಗೆ ಅನುಭವಕ್ಕೆ ಬಂದಿರುವಂಥ ಮಾತು. ಮತ್ತೊಂದು ಉದಾಹರಣೆ, ಹಾಲಿನಲ್ಲಿ ಮೊಸರಿದೆ, ಬೆಣ್ಣೆ ಇದೆ, ತುಪ್ಪ ಇದೆ, ಹೇಗಿದೆ ಅಂತಂದರೆ ಅವ್ಯಕ್ತವಾಗಿದೆ, ಕಣ್ಣಿಗೆ ಕಾಣದಂತೆ ಇದೆ. ಆದರೆ ಅದೇ ಹಾಲನ್ನು ಹೆಪ್ಪಾಗಿಸಿದಾಗ ಮೊಸರಾಗತ್ತೆ, ಮೊಸರು ಬೆಣ್ಣೆಯಾಗತ್ತೆ, ಬೆಣ್ಣೆ ತುಪ್ಪವಾಗತ್ತೆ, ಆಗ ಆ ತುಪ್ಪ ನಮಗೆ ಕಾಣುತ್ತೆ. ಹೀಗಾಗಿ ಕಾಣುತ್ತಿರುವ ಕಾರ್ಯರೂಪವಾದ ತುಪ್ಪದ ಹಿಂದೆ ಕಾಣದ ಕಾರಣ ರೂಪವಾಗಿರಬಹುದಾದ ಹಾಲು ಹೇಗೆ ಇದೆಯೋ ಹಾಗೆ ಶ್ರೀಮಾತೆ ವ್ಯಕ್ತಾವ್ಯಕ್ತ ಸ್ವರೂಪಳಾಗಿ ಇದ್ದಾಳೆ. ಮತ್ತೊಂದು ಉದಾಹರಣೆಯನ್ನು ಗಮನಿಸಿ, ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮಣ್ಣು ಮತ್ತು ಮಡಿಕೆ. ಮಣ್ಣು ಕಾರಣ, ಮಡಿಕೆ ಕಾರ್ಯ. ಹಾಗಾದರೆ ಈ ಮಣ್ಣಿನಿಂದ ಮಡಿಕೆ ಸಿದ್ಧವಾಗಿದೆ ಅಂದ ಮೇಲೆ ಇದರಲ್ಲಿ ಮೂಲಭೂತವಾಗಿ ಇರುವುದೇನು? ಆ ಮಡಿಕೆಯೆಲ್ಲ ಮಣ್ಣೆ ಅನ್ನುವಂಥದ್ದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಕಾರ್ಯರೂಪವಾಗಿರಬಹುದಾದ ವ್ಯಕ್ತವಾದ ಈ ಪ್ರಪಂಚವೆಲ್ಲ ವ್ಯಾಪಿಸಿರುವವಳೇ ಅವ್ಯಕ್ತಳಾದಂಥ ಶ್ರೀಮಾತೆ ಅಂತ. ಹಣ್ಣನ್ನು ನೋಡಿದಾಗ ಅದರಲ್ಲಿ ರಸ ಇದೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂತಹ ವಿಚಾರವೇನು, ಕತ್ತರಿಸಿ ನೋಡಬೇಕು ಅನ್ನುವಂಥದ್ದೇನಿಲ್ಲ. ಹಣ್ಣು ಅಂದರೆ ರಸ ಅನ್ನುವ ಜ್ಞಾನ ನಮಗೆ ಇರುವ ಹಾಗೆ, ವಿಶ್ವ ಅನ್ನುತ್ತಿದ್ದ ಹಾಗೆ ಆ ವಿಶ್ವಕ್ಕೆ ಮೂಲಳಾದಂಥ ರಸಸ್ವರೂಪಳಾದಂಥ ವಿಶ್ವವೆಲ್ಲ ಅವ್ಯಕ್ತವಾಗಿ ವ್ಯಾಪಿಸಿರಬಹುದಾದಂಥ ಶ್ರೀಮಾತೆ ಇದ್ದಾಳೆ ಅಂತ. ಹೀಗಾಗಿ ವಿಶ್ವವೇ ವಿಷ್ಣು ಸ್ವರೂಪ. ಅದರಿಂದಲೇ ವಿಷ್ಣು ಸಹಸ್ರನಾಮದ ಉದ್ಘಾಟನೆಯೇ ವಿಶ್ವಂ ವಿಷ್ಣು ಅಂತ ಆರಂಭವಾಗುತ್ತೆ. ಅವನಿಗಾಗಲಿ ಅವನಿಂದ ವ್ಯಕ್ತವಾದ ವಿಶ್ವಕ್ಕಾಗಲಿ ವ್ಯತ್ಯಾಸವಿಲ್ಲ. ಹೀಗಾಗಿ ನಾವು ಕಾರ್ಯರೂಪವಾದ ಪ್ರಪಂಚದ ಸುಖೋಪಭೋಗಗಳನ್ನು ಮಾತ್ರ ನೋಡ್ತಾ ಇದ್ದೇವೆ ಸ್ವಾರ್ಥಿಗಳಾಗಿ. ಇದಕ್ಕೆ ಮೂಲ ಕಾರಣವಾದ ಅಮ್ಮನನ್ನು ನೋಡ್ತಾ ಇಲ್ಲ, ಅರ್ಥ ಮಾಡಿಕೊಳ್ತಾ ಇಲ್ಲ. ಆದ್ದರಿಂದ ಜ್ಞಾನಿಗಳು ಹೇಳ್ತಾರೆ, ದೃಷ್ಟಿಂ ಜ್ಞಾನಮಯೀಂ ಕೃತ್ವ ಪಶ್ಯೇತ್ ಬ್ರಹ್ಮಮಯಂ ಜಗತ್. ಅಪ್ಪ, ನೀನು ನಿನ್ನ ದೃಷ್ಟಿಯಿಂದ ಈ ಜಗತ್ತನ್ನು ಜ್ಞಾನಮಯವಾಗಿ ನೋಡೋ, ಆಗ ಈ ವಿಶ್ವ ವಿಷಯರೂಪವಾದ ವಸ್ತು ದೃಷ್ಟಿಯಿಂದ ಕಾಣುವುದಿಲ್ಲ, ವಿಶ್ವವೆಲ್ಲ ಬ್ರಹ್ಮಮಯವಾಗಿ ಕಾಣುತ್ತೆ. ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನುವ ಸ್ಥಿತಿ ನಿನಗೆ ಪ್ರಾಪ್ತವಾಗುತ್ತೆ. ಆಗ ಆ ವಿಶ್ವದಲ್ಲಿ ನಡೆಯುವಂತಹ ಕಷ್ಟ ಸುಖ ಜಯ ಅಪಜಯ ಇತ್ಯಾದಿ ಕಾರ್ಯರೂಪವಾದಂತಹ ದ್ವಂದ್ವಗಳಿಂದ ನೀನು ಭಯಪಡಬೇಕಾಗಿಲ್ಲ. ಯಾಕೆ ಅಂದರೆ ನೀನು ಇದೆಲ್ಲಕ್ಕೂ ಕಾರಣವಾದ ಬ್ರಹ್ಮದಲ್ಲಿ ಸ್ಥಿತನಾಗಿರ್ತೀಯ. ಅದು ದ್ವಂದ್ವಾತೀತ ಸ್ಥಿತಿ. ಅದೇ ವ್ಯಕ್ತಾವ್ಯಕ್ತ ಸ್ವರೂಪಿಣಿಯಾದಂಥ ಅಮ್ಮನ ಅನುಗ್ರಹ. ಮತ್ತೊಂದು ದೃಷ್ಟಿಕೋನದಲ್ಲಿ ವ್ಯಕ್ತಾವ್ಯಕ್ತ ಅಂತಂದರೆ ಕ್ಷರ ಮತ್ತು
ಮತ್ತು ಅಕ್ಷರ ಅಂತ ಅರ್ಥ. ಕ್ಷರ ಅಂದರೆ ನಾಶವಾಗುವಂಥದ್ದು, ಅಕ್ಷರ ಅಂದರೆ ನಾಶವಾಗದೇ ಇರುವಂಥದ್ದು ಅಂತ. ವ್ಯಕ್ತವಾಗುವಂಥ ವಿಶ್ವ ಎಂದಾದರೊಂದು ದಿನ ಕ್ಷರವಾಗಲೇಬೇಕು, ಆಗತ್ತೆ. ಆದರೆ ಅಕ್ಷರ ಅನ್ನುವಂಥದ್ದು ಅವಿನಾಶಿ, ನಾಶವಾಗದೇ ಇರುವಂಥದ್ದು, ಶಾಶ್ವತವಾಗಿರುವಂಥ ಸದ್ವಸ್ತು. ಅದನ್ನೇ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಅಕ್ಷರಂ ಬ್ರಹ್ಮ ಅಂತ ಹೇಳ್ತಾನೆ. ಅದು ಹೇಗೆ ಅಂದರೆ ಸಮುದ್ರ ಮತ್ತು ಸಮುದ್ರದ ಅಲೆಗಳು ಇದ್ದ ಹಾಗೆ ಅಂತ. ಸಮುದ್ರ ಅಕ್ಷರ, ಆದರೆ ಸಮುದ್ರದ ಅಲೆಗಳು ಕ್ಷರ. ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಯಾವುದು ಸ್ಥಿರವಾಗಿ ನಿಲ್ಲುವುದಿಲ್ಲ. ಮತ್ತೊಂದು ಅರ್ಥದಲ್ಲಿ ವ್ಯಕ್ತಾವ್ಯಕ್ತ ಅಂತಂದರೆ ಅಮ್ಮ ಕರ್ಮಪಾಶದಿಂದ ವಿಮೋಚನೆಗೊಂಡ ಬ್ರಹ್ಮಜ್ಞಾನಿಗಳೇ ಸುವ್ಯಕ್ತಳು ಅಂತ. ಕಣ್ಣಿಗೆ ಕಾಣಿಸುತ್ತೆ ಅಂತ ಯಾರಿಗೆ? ಬ್ರಹ್ಮಜ್ಞಾನಿಗಳಿಗೆ. ಮತ್ತು ಕರ್ಮಪಾಶದಲ್ಲೇ ಒದ್ದಾಡಬಹುದಾದಂಥ ವಿಷಯ ಲಂಪಟರಿಗೆ ಅಮ್ಮ ಯಾವ ಕಾರಣಕ್ಕೂ ಕಾಣಿಸುವುದಿಲ್ಲ. ಆದ್ದರಿಂದ ಅವಳು ಅವರ ಪಾಲಿಗೆ ಅವ್ಯಕ್ತಳು ಅನ್ನುವ ವಿವರಣೆಯನ್ನು ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ವಿಶೇಷವಾದ ಅರ್ಥದಲ್ಲಿ ವ್ಯಕ್ತಂ ಭುಕ್ತಿಪ್ರದಂ ಮುಕ್ತಿಪ್ರದಂ ಅವ್ಯಕ್ತ ಮುಚ್ಚ್ಯತೆ. ಭುಕ್ತಿ ಮುಕ್ತಿ ಪ್ರದಂ ಲಿಂಗಂ ವ್ಯಕ್ತಾವ್ಯಕ್ತ ಪ್ರಚಕ್ಷತೆ. ಅಮ್ಮನ ವ್ಯಕ್ತವಾದ ಸಗುಣ ರೂಪದ ಆರಾಧನೆ ಲೌಕಿಕವಾಗಿರಬಹುದಾದಂಥ ಎಲ್ಲ ವಿಧವಾದ ಸಂಪತ್ತನ್ನು ಕೊಡುತ್ತೆ. ಆದರೆ ಅಮ್ಮನ ಅವ್ಯಕ್ತ ರೂಪ ಅಂದರೆ ನಿರ್ಗುಣ ಪರಬ್ರಹ್ಮೋಪಾಸನೆ ಮತ್ತೆ ಜನ್ಮವಿಲ್ಲದಂತಹ ಮೋಕ್ಷವನ್ನೇ ಕೊಡುವಂಥದ್ದು. ಹೀಗಾಗಿ ಈ ಎರಡನ್ನೂ ಕೊಡುವಂಥದ್ದು ವ್ಯಕ್ತಾವ್ಯಕ್ತ ಸ್ವರೂಪಳಾದ ಶ್ರೀಮಾತೆ. ಆದ್ದರಿಂದ ವ್ಯಕ್ತಾವ್ಯಕ್ತ ಸ್ವರೂಪಿಣಿ ಅಂತ ಹೇಳಿ ವಾಗ್ದೇವತೆಗಳು ಅಮ್ಮನನ್ನು ವರ್ಣನೆ ಮಾಡಿದ್ದಾರೆ. ಆತ್ಮೀಯರೇ, ಮುಂದಿನ ಶ್ರೀನಾಮಗಳನ್ನು ಮುಂದಿನ ಉಪನ್ಯಾಸಗಳಲ್ಲಿ ಚಿಂತನೆಯನ್ನು ಮಾಡೋಣ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.